ಆತ ವರ್ಣವಿದ್ಯಾ ಪ್ರಯೋಗ ಮಾಡಲು ಹೊರಟಿದ್ದ. ಕಾಳಿಂಗ ಸರ್ಪದ ಮಟ್ಟಿಗೆ ತೇಜಮ್ಮನ ಗುಡಿಸಲು ತವ್ರ ಮನೆ ಅಂತಹದ್ದು. ಅದು ಸ್ವಂತ ಅಖಾಡ. ದಿನಗಟ್ಟಲೆ ಮುದುರಿ ಮಲಗಿ ಅವಳ ಬೆಳ್ಳಿ ಪೆಟ್ಟಿಗೆಗೆ ಕಾವಲು ಕಾದ ಕಾಳ ಸರ್ಪಕ್ಕೆ ಅನೇಕ ದಿನಗಳ ನಂತರ ಮನುಷ್ಯ ಜೀವವೊಂದರ ಮೇಲೆ ಮುಗಿಬೀಳುವ ಅವಕಾಶ ಸಿಕ್ಕಿತ್ತು. ಅದರ ತಾಕತ್ತು ಒಂದು ರಾತ್ರಿಗೆ ಮುಗಿಯುವಂತದ್ದಲ್ಲ, ಅದು ದಿನಗಟ್ಟಲೆ ಪ್ರಹಾರ ಮಾಡುವ ಹುಮ್ಮಸ್ನಲ್ಲಿತ್ತು. ಆದರೆ ಅಗ್ನಿನಾಥ ದಿನಗಟ್ಟಲೆ ಬುಟ್ಟಿ ಹೊತ್ತು ಗುಡಿಸಲು ಮಧ್ಯೆ ಅದರ ಪ್ರಹಾರ ಸಹಿಸುತ್ತಾ ಕೂತಿರಲಾರ. ಸರೀಸೃಪಗಳಿಗೆ ಇರುವ ಶಕ್ತಿ ವೃದ್ಧಿಯ ಸವಲತ್ತು ಮನುಷ್ಯನಿಗೆ ಇರೋದಿಲ್ಲ. ಮನುಷ್ಯ ಬೇಗ ಸುಸ್ತಾಗ್ಬಿಡ್ತಾನೆ. ಹಾವು ಸೋತು ಹೆಡೆ ಮಡಚೋದಿಲ್ಲ. ಪ್ರತಿ ನಿಮಿಷಕ್ಕೆ ಒಮ್ಮೆ ಎಂಬಂತೆ ಬಿದಿರಿನ ಬುಟ್ಟಿಯ ಮೇಲೆ ಪ್ರಹಾರ ಮಾಡುತ್ತಾ ಹಿಸ್ಸನೆ ಹೂಂಕಾರ ಮಾಡುತ್ತಾ ಕುಳಿತಲ್ಲೇ ಸುಳಿ ತಿರುಗುತ್ತಾ ಮತ್ತೆ ಮತ್ತೆ ಹೆಡೆ ಎತ್ತುತ್ತಾ ಅದು ಕಾಡ್ತಾ ಇದ್ರೆ ಅಗ್ನಿನಾಥ ಆ ಚಿಕ್ಕ ಬಲಹೀನವಾದ ಹಳೆ ಬುಟ್ಟಿಯಲ್ಲಿ ಕೊಂಚ ಹೊತ್ತು ನಿರ್ಜೀವ ಕಲ್ಲಿನಂತೆ ಕೂತ್ಬಿಟ್ಟಿದ್ದ. ಅದರ ಪ್ರಹಾರಕ್ಕೆ ಕೊಂಚ ಹೊತ್ತಿನ ನಂತರ ಅಟ್ಲೀಸ್ಟ್ ಬೆಳಗಿನ ಜಾವದ ಹೊತ್ತಿಗೆ ಬಿದಿರಿನ ಬುಟ್ಟಿಯ ಒಂದು ಭಾಗವಾದರೂ ಶಿಥಿಲಗೊಂಡು ಮುದ್ದೋಗ್ಬಹುದು ಎಂಬುದು ಅಗ್ನಿನಾಥನಿಗೆ ಕನ್ಫರ್ಮ್ ಆಗಿತ್ತು. ಬುಟ್ಟಿ ಮುರಿದು ಹೋದ ಮೇಲೆ ತುಂಬಾ ಹೊತ್ತು ಉಳಿಯೋದಿಲ್ಲ. ಹಾವು ತನ್ನ ಅಂತಿಮ ವಿಜಯ ಸಾಧಿಸ್ಬಿಡುತ್ತೆ. ಅದರ ಒಂದೇ ಒಂದು ಬೈಟ್ ಅಷ್ಟೇ ಏಕೆ, ಅದರ ಒಂದು ಉಗುಳಿನ ಕಣ ತನ್ನ ಮೈ ಸೆರೆದ್ರೂ ಸಾಕು, ಕಲಿತ ಅಘೋರ ವಿದ್ಯೆಯೆಲ್ಲ ಕ್ಷಣಾರ್ಧದಲ್ಲಿ ಆವಿಯಾಗ್ಬಿಡುತ್ತೆ. ತೇಜಮ್ಮ ಹಿಂತಿರುಗೋ ಹೊತ್ತಿಗೆ ಆ ಗುಡಿಸಲಲ್ಲಿ ತನ್ನ ಕುಕ್ಕರ್ಗಲ್ಲಲ್ಲಿ ಕುಳಿತ ಅಸ್ಥಿಪಂಜರ ಮಾತ್ರ ಉಳಿದಿದ್ದಿತ್ತು. ಅದನ್ನ ನೆನೆದು ನೆನೆದೆ ಕಾಮಾಖ್ಯ ಮಂದಿರದಲ್ಲಿ ಕುಳಿತ ಮಾಟಗಾತಿ ತೇಜಮ್ಮ ಗಹಗಹಿಸಿ ನಗ್ತಾ ಇದ್ಲು. ಅವಳಲ್ಲಿ ಯಾವ ಮಟ್ಟಿನ ರುಚ್ಚು ಬೆಳೆದ್ಬಿಟ್ಟಿತ್ತು ಅಂತಂದ್ರೆ, ಪೂಜೆ ಪೂಜಾ ಸಾಮಗ್ರಿ ಮಂತ್ರ ಮಂತ್ರಾಕ್ಷತೆಗಳ ಜರೂರತ್ತನ್ನು ಮೀರಿ ತಾನು ಉಟ್ಟ ಸೀರೆಯ ಸೆರಗನ್ನೇ ಕಾಳಸರ್ಪದ ಮೇಲಿನ ಮಂತ್ರ ಪ್ರಯೋಗಕ್ಕೆ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ಲು. ಬಾವಿಯಿಂದ ಸುರ್ಕೊಂಡು ಬಂದಿದ್ದ ನೀರು ತೊಟ್ಟಿಗ್ತಾ ಇದ್ರೆ ಗಬಕ್ಕನೆ ತನ್ನ ಸೆರಗು ಕಿತ್ತು ನೆಲದ ಮೇಲೆ ಚೆಲ್ಲಿದ್ಲು. ಒಳಗೆ ಕುಪ್ಪಸವೇ ಇರಲಿಲ್ಲ. ಕಾಮಾಖ್ಯ ಮಂದಿರದ ಮಧ್ಯೆ ಹಾಗೆ ಬೆತ್ತಲೆ ಎದೆ ಉಟ್ಕೊಂಡು ಕೂರೋದು ಅವಳಿಗೆ ಆ ಕ್ಷಣದಲ್ಲಿ ಅವಮಾನಕರ ಅಂತ ಅನ್ನಿಸ್ಲೂ ಇಲ್ಲ. ಪ್ರಾಣ ಉಳಿದ್ರೆ ಸಾಕು, ತನ್ನ ಶಕ್ತಿ ಸ್ಥಾವರ ಸುರಕ್ಷಿತವಾದ್ರೆ ಸಾಕು, ತನ್ನ ಮೂಲಕ್ಕೆ ಕೈ ಹಾಕಿದ ಪ್ರಚಂಡ ಅಘೋರಿ ಅಗ್ನಿನಾಥನ ಮೇಲೆ ತಾನು ಸಾಕಿದ ಕಾಳಸರ್ಪ ಅಂತಿಮ ವಿಜಯ ಸಾಧಿಸ್ಬಿಟ್ರೆ ಸಾಕು. ಬಿಗಿಯಾಗಿ ಪದ್ಮಾಸನ ಹಾಕಿ ಕುಳಿತವಳೆ ನೆಲದ ಮೇಲೆ ಬಿದ್ದಿದ್ದ ತೊಯ್ದ ಸೆರಗನ್ನ ಬಲಗೈ ಬೆರಳುಗಳಿಂದ ತುಂಬಾ ಹುಷಾರಾಗಿ ಬುಗುರಿಯ ಚಾಟಿ ಹೊಸದಂತೆ ಹೊಸಿತಾ ಇದ್ಲು. ಕ್ರಮೇಣ ಆ ಸೆರಗು ಚಾವಟಿಯಂತೆ ಹಾವಿನಂತೆ ಉದ್ದಕ್ಕೆ ತಯಾರಾಗಿತ್ತು. ಅದು ನೆಲದ ಮೇಲೆ ವಿಕಾರವಾಗಿ ಬಿದ್ದುಕೊಂಡಿದ್ರೆ ಕೊಂಚ ಮುಂದಕ್ಕೆ ಬಾಗಿ ಯಾವುದೋ ಮಂತ್ರವನ್ನ ಮನಮಣಿಸ್ತಾ ಇದ್ಲು ತೇಜಮ್ಮ. ಅವಳಿಗೆ ಗೊತ್ತು, ಪ್ರಖರ ಪ್ರಭಾವದ ಮಂತ್ರಗಳು ಪಶು ಪಕ್ಷಿ ಮನುಷ್ಯ ಕ್ರಿಮಿ ಸರೀಸೃಪಗಳೆಲ್ಲವುಗಳ ಮೇಲೂ ನೂರಾರು ಮೈಲಿ ದೂರದಿಂದಲೇ ಕೆಲಸ ಮಾಡ್ತವೆ. ಇದೊಂದು ರಾತ್ರಿ ಅಲ್ಲ, ಇಂತಹ ನೂರು ರಾತ್ರಿಗಳಾದರೂ ತನ್ನ ಶಕ್ತಿ ಕಳೆದುಕೊಳ್ಳದೆ ಚಿದ್ರಿ ಗ್ರಾಮದ ಗುಡಿಸಲಲ್ಲಿ ಬುಟ್ಟಿ ಹೊದ್ದು ಕುಳಿತ ಅಗ್ನಿನಾಥನೆಂಬ ಅಗೋರಿಯ ಮೇಲೆ ಆ ಕಾಡಸರ್ಪ ದಾಳಿ ಮಾಡುತ್ತಲೇ ಇರುತ್ತೆ. ಉಸಿರು ತಿರುಗಿಸ್ಕೊಳ್ಳೋದನ್ನು ಮರೆತ ತೇಜಮ್ಮ ಮುಂದಕ್ಕೆ ಬಾಗಿ ಕುಳಿತು ಮಣಮಣನೆ ಮಂತ್ರ ಹೇಳ್ತಾ ಇದ್ರೆ ಆ ದೃಶ್ಯ ಸಾಮಾನ್ಯ ಮನುಷ್ಯರು ನೋಡಲು ಆಗದಷ್ಟು ಭಯಂಕರವಾಗಿತ್ತು. ತೇಜಮ್ಮನ ಕಣ್ಣುಗಳು ನಿಗಿನಿಗಿ ಬೆಂಕಿಯಲ್ಲಿ ತೊಯ್ದ ಸಲಾಕೆಯ ತುದಿಗಳಂತೆ ಕೆಂಪೇತಾ ಇತ್ತು. ಅವಳ ಹಣೆ ಸಳಸಳನೆ ಬೆವುತು ಒಂದು ದೊಡ್ಡ ಮುತ್ತಿನ ಮಾಲೆ ಧರಿಸಿದಂತಿತ್ತು. ಹುಬ್ಬುಗಳು ಆಗಾಗ ಆಕ್ರೋಶದಿಂದ ಕದಲ್ತಾ ಇದ್ವು. ಮೂಗಿನ ಹೊಳ್ಳೆಗಳು ವನ್ಯ ಮೃಗದ ಹೊಳ್ಳೆಗಳಂತೆ ಅದಿರುತ್ತಾ ಇದ್ವು. ಹಾವಿನ ನಾಲಿಗೆಯಷ್ಟೇ ವೇಗವಾಗಿ ಚಲಿಸ್ತಾ ಇದ್ದ ಅವಳ ನಾಲಿಗೆ ಆಗಾಗ ತುಟಿ ಸೌರ್ಕೊಳ್ತಾ ಇತ್ತು. ಬಾಗಿ ಕುಳಿತವಳ ಬೆತ್ತಲೆ ಮೊಲೆಗಳು ಸಣ್ಣಗೆ ಕಂಪಿಸ್ತಾ ಇದ್ವು. ಇದೆಲ್ಲ ರೌದ್ರಾವತಾರಕ್ಕೆ ಕಳಸ ಇಟ್ಟಂಗೆ ಇದ್ದದ್ದು ಅಂತಂದ್ರೆ, ಆಗಾಗ ಅವಳ ತುಟಿಗಳ ಮೇಲೆ ಹಾದು ಹೋಗ್ತಾ ಇದ್ದ ವಿಲಕ್ಷಣ ವಿಕಾರ ನಗೆ. ಹಾಗೆ ಅವಳು ಮಂತ್ರ ಹೇಳುತ್ತಾ ನೆಲದ ಮೇಲೆ ಚೆಲ್ಲಿದ ಸೀರೆಯ ಸೆರಗನ್ನ ಬೆರಳುಗಳಿಂದ ಸರಿಸ್ತಾ ಇದ್ದ ಹಾಗೆಯೇ ಅತ್ತ ಚಿದ್ರಿ ಗ್ರಾಮದ ಗುಡಿಸಲಿನಲ್ಲಿ ಕಾಳಸರ್ಪ ಹೊಸ ಶಕ್ತಿಯ ಸಂಚಾನವಾದಂತೆ ಆಕ್ರೋಶದಿಂದ ಹೊಸ ಉತ್ಸಾಹದಿಂದ ಕದಲ್ತಾ ಇತ್ತು. ಇಲ್ಲಿ ತೇಜಮ್ಮ ಅಷ್ಟೊತ್ತಿನಿಂದಲೂ ಮಾಡ್ತಾ ಇದ್ದ ಪ್ರಯೋಗಗಳನ್ನ ಅನತಿ ದೂರದಿಂದಲೇ ಕಿರುಗಣ್ಣಲ್ಲಿ ಗಮನಿಸ್ತಾ ಇದ್ದ ಅಘೋರಿಗಳ ಹಿರಿಯ ಗುರು ಕಪಾಲನಾಥರ ತುಟಿಗಳಲ್ಲಿ ಅದೇಕೋ ಒಂದು ಸಣ್ಣ ನಗೆ ಸ್ಥಾಪಿತವಾಗ್ಬಿಟ್ಟಿತ್ತು. ಅವಳು ಮಾಟಗಾತಿಯೇ ಇರಬಹುದು, ಕ್ರೂರಿಯೂ ಹೌದು, ಮಾರ್ಕಾಂಡಿ ವಿದ್ಯೆ ಗಳಿಸ್ಕೊಂಡು ಜಗತ್ತನ್ನೇ ಸರ್ವನಾಶದ ಕಡೆಗೆ ಕೊಂಡೊಯ್ಯಲು ಅಪಹಪಿಸ್ತಾ ಇರುವ
ಮನುಷ್ಯ ರೂಪದ ರಾಕ್ಷಸಿಯೇ ಇರಬಹುದು. ಅದನ್ನೆಲ್ಲ ಅಘೋರಿಯಾದ ಅವರು ತಿರಸ್ಕರಿಸ್ತಾ ಇದ್ರು, ಧಿಕ್ಕರಿಸ್ತಾ ಇದ್ರು. ಆದರೆ ಪ್ರತಿ ಹಂತದಲ್ಲೂ ಜಯಿಸಬೇಕು, ಜಯಿಸಲೇಬೇಕು ಎಂಬ ಅವಳ ತಪನೆ, ಆ ಹಠ ಮತ್ತು ಆ ಗೆಲುವಿಗಾಗಿ ಅವಳಲ್ಲಿ ಇದ್ದ ದೀಕ್ಷೆ, ಅದು ಎಂಥವನಲ್ಲೂ ಒಂದು ಮೆಚ್ಚುಗೆಯ ಕಿರುನಗೆಯನ್ನು ಹರಡಿಸ್ತಾ ಇತ್ತು. ದುಷ್ಟರಾದ ಮಾತ್ರಕ್ಕೆ ಎಲ್ಲರಲ್ಲೂ ಈ ತರಹದ ಶ್ರದ್ಧೆ, ದೀಕ್ಷೆ, ಏಕಾಗ್ರತೆಗಳು ಕಂಡುಬರುವುದಿಲ್ಲ. ಹಾವಿನ ಮುಂದೆ ಬುಟ್ಟಿ ಹೊದ್ದು ಕುಳಿತ ಅಗ್ನಿನಾಥನನ್ನ ಶತಾಯ ಗತಾಯ ಮುಗಿಸಾಕಲು ಇಲ್ಲಿಂದಲೇ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಳೆ. ಶತ್ರುವಾದರೂ ಸರಿನೇ, ಅವಳ ನಿರ್ಧಾರಗಳನ್ನ ಮೆಚ್ಚದಲೇ ಇರಲು ಸಾಧ್ಯವೇ ಇಲ್ಲ. ಇಂಥ ಬಿಗಿಯಾದ ಏಕಾಗ್ರತೆ ತಮ್ಮ ಶಿಷ್ಯರ ಪೈಕಿ ಅಗ್ನಿನಾಥನಿಗೆ ಹೊರತಾಗಿ ಮತ್ತೊಬ್ಬರಲ್ಲಿ ಯಾರಲ್ಲೂ ಇಲ್ಲ ಅಂತ ಅಂದ್ಕೊಂಡ್ರು ಕಪಾಲನಾಥರು. ಅವರ ತುಟಿಗಳ ಮೇಲಿನ ಮೆಚ್ಚುಗೆಯ ಕಿರುನಗೆ ಇನ್ನೂ ಅಲ್ಲೇ ಇತ್ತು. ಅಷ್ಟರೊಳಗೆ ಒಂದು ಘಟನೆ ನಡೆದೇ ಹೋಯಿತು. ಅದು ಕಪಾಲನಾಥರ ಕಿರುನಗೆಯನ್ನ ತಕ್ಷಣ ಅಳಸಿ ಹಾಕ್ಬಿಟ್ಟಿತ್ತು. ನೆಲದ ಮೇಲೆ ಹಾವಿನಂತೆ ಹೊಸೆದು ಬಿಸಾಡಿದ್ದ ತನ್ನ ಒದ್ದೆಯಾದ ಸೆರಗನ್ನ ಅತ್ಯಂತ ಜಾಗರೂಕತೆಯಿಂದ ವೃತ್ತಾಕಾರದಲ್ಲಿ ಸಿಂಬೇಸುತ್ತಾ ಇದ್ಲು ತೇಜಮ್ಮ. ಅಯ್ಯೋ ಪಾಪಿಷ್ಟ ಹೆಂಗಸೆ ಅಂತ ಉದ್ಗರಿಸಿಯೇ ಬಿಟ್ರು ಕಪಾಲನಾಥರು. ಅವಳು ಮಾಡ್ತಾ ಇರುವ ಕಡೆಯ ಪ್ರಯತ್ನ ಏನೆಂದು, ಅದರ ಅಂತಿಮ ಪರಿಣಾಮ ಎಷ್ಟು ಭೀಕರವೆಂದು ಆ ಕ್ಷಣದಲ್ಲೇ ಕಪಾಲನಾಥರಿಗೆ ಅರ್ಥವಾಗಿ ಹೋಗಿತ್ತು. ತೇಜಮ್ಮ ಸಿಂಬೆ ಸುತ್ತಾ ಇದ್ದಾಳೆ, ಅದು ಸಾವಿರ ಗಾವುದ ದೂರ ಇರುವ ಕಾಳಸರ್ಪಕ್ಕೆ ಒಂದು ಸ್ಪಷ್ಟ ಸೂಚನೆ. ಅಲ್ಲಿ ಬೀದರಿನ ಚಿದ್ರಿಯ ಗುಡಿಸಲಿನಲ್ಲಿ ನಿರಂತರವಾಗಿ ಬುಟ್ಟಿಯ ಮೇಲೆ ದಾಳಿ ಮಾಡ್ತಾ ಇರುವ ಹಾವು ಇದೇ ಸೆರಗಿನಂತೆ ಸಿಂಬೆ ಸುತ್ತಕೊಳ್ತಾ ಇರುತ್ತೆ. ಅದು ತೇಜಮ್ಮ ಉಪಯೋಗಿಸ್ತಾ ಇರುವ ಕಡೆಯ ಟ್ರಿಕ್. ಒಂದು ಸಲ ಹಾವು ಸಂಪೂರ್ಣವಾಗಿ ಸುಳಿ ತಿರುಗಿ ಮಡಚಿ ಸಿಂಬೆ ಸುತ್ತಕೊಂಡು ಕುಳಿತು ಬಿಟ್ರೆ ಮುಗೀತು. ಅಗ್ನಿನಾಥ ಬದುಕಿ ಬರೋದು ಬಹಳ ಕಷ್ಟ. ಎದುರಿಗೆ ಕುಳಿತ ಹೆಂಗಸನ್ನ ಒಂದೇ ನೆಗೆತ ನೆಗೆದು ಕುಳಿತಲ್ಲೇ ಕೊಂದು ಬಿಡಬೇಕು ಅಂತ ಅನ್ನಿಸ್ತು ಕಪಾಲನಾಥರಿಗೆ. ಆ ಕೆಲಸ ತಾವೇ ಮಾಡಬೇಕಿಲ್ಲ, ಹೊರಗೆ ಕುಳಿತಿರುವ ಯಾವೊಬ್ಬ ಅಘೋರಿಗೆ ಆಗನಾಪಿಸಿದ್ರೂ ಸಾಕು, ಮಾಟಗಾತಿಯ ನೆತ್ತರು ಕಾಮಾಕ್ಯ ದೇವಿಯ ಕಾಲು ತೊಳೆಯುತ್ತೆ. ಆದರೆ ಕ್ಷುದ್ರ ವಿದ್ಯಾಲೋಕದ ನೀತಿ ನಿಯಮ ಬಲ್ಲವರು ತಾವು. ಹೀಗೆ ಮಾಟಗಾತಿಯೊಬ್ಬಳು ದೂರಾತಿ ದೂರದಲ್ಲಿ ತನ್ನ ಶಕ್ತಿ ಸ್ಥಾವರ ನಾಶ ಮಾಡಲು ಹೊರಟವನೊಂದಿಗೆ ಸರ್ಪಯುದ್ಧ ಮಾಡ್ತಾ ಇರುವಾಗ ಅಘೋರಿಗಳ ಗುರುವಾದ ತಾವು ಈ ಯಕಶ್ಚಿತ್ ಹೆಂಗಸಿನ ಮೇಲೆ ದಾಳಿ ಮಾಡಬಾರದು, ಅದು ಅಘೋರ ನಿಯಮಗಳಿಗೆ ಸಮ್ಮತವಲ್ಲ. ಅಷ್ಟಾಗಿ ತಂತ್ರವಿದ್ಯೆ ಗೊತ್ತಿರುವ ಒಬ್ಬ ಗಂಡಸು ಮಾಡಬಹುದಾದ ಕೆಲಸವೂ ಅಲ್ಲ. ಹಾಗಂದುಕೊಂಡವರೇ ಒಂದು ಕ್ಷಣ ಸುಮ್ಮನಾದ್ರು. ಮರುಕ್ಷಣವೇ ತೇಜಮ್ಮನನ್ನ ಮುಗಿಸಾಕೋದು ಬೇಡ, ಕಡೇ ಪಕ್ಷ ಅಗ್ನಿನಾಥನ ಪ್ರಾಣ ಉಳಿಸುವ ಮಟ್ಟಿಗೆ ಅವಳನ್ನ ನಿಶ್ಚೇಷ್ಟಿತಳನ್ನಾಗಿ ಆದರೂ ಮಾಡಬಾರದು ಏಕೆ ಅಂತ ಅನ್ನಿಸ್ತು. ಅನ್ನಿಸಿದ್ದೇ ತಡ ಮೇಲೆದ್ರು. ಆಗ ಸ್ತಂಭಿಸ್ತು ಕಾಲ. ಅಂತಹ ಹಿರಿಯ ಅಘೋರ ವಿದ್ಯಾ ಗುರುಗಳಾದ ಕಪಾಲನಾಥರಿಗೆ ಕುಳಿತಲ್ಲಿಂದ ಮೇಲೆದ್ದು ತೇಜಮ್ಮನ ಕಡೆಗೆ ಒಂದೇ ಒಂದು ಹೆಜ್ಜೆ ಇಡಲು ಸಾಧ್ಯ ಆಗಲಿಲ್ಲ. ಕಾಲುಗಳು ಮರಗಟ್ಟಿ ಹೋಗಿದ್ವು. ಮಂತ್ರದಂಡ ಹಿಡಿಯೋದಕ್ಕೂ ಕೈ ಹೇಳ್ತಾ ಇಲ್ಲ, ಮಂತ್ರ ಪಠಣಕ್ಕೆ ತುಟಿ ಅಲಗುತ್ತಾ ಇಲ್ಲ. ಜೀವನದುದ್ದಕ್ಕೂ ಕಲಿತ ಮಂತ್ರಗಳೆಲ್ಲ ಮರೆತು ಹೋದಂತಾಗ್ತಾ ಇದ್ವು. ಕಣ್ಣುಗಳು ಪ್ರಖರತೆ ಕಳ್ಕೊಂಡು ಮಸ್ಕಾಗ್ತಾ ಇದ್ವು. ಶಂಭೋ ಶಂಕರ, ಏನಿದು ನಿನ್ನ ಪರೀಕ್ಷೆ ಅಂತ ಅಂದ್ಕೊಳ್ತಾ ಇರುವಾಗ್ಲೇ ಅವರಿಗೆ ಗೊತ್ತಾಗ್ಬೇಕು, ಮಾಟಗಾತಿ ಮಹಾಬಲಿಷ್ಠ ದಿಗ್ಬಂಧನದ ಮಧ್ಯೆ ಪದ್ಮಾಸನ ಹಾಕಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಅವಳಿಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಅವಳ ಜೀವನದ ಪರಮ ಉದ್ದೇಶವಾದ ಮಾರ್ಕಾಂಡಿ ವಿದ್ಯೆ ಒಲಿಯಲಿದೆ. ಬಹುಶಃ ಅವಳಿಗೆ ಗೊತ್ತಿಲ್ಲ, ಅಘೋರಿಯಾದ ತಾವು ಸುಲಭವಾಗಿ ಗಮನಿಸ್ತಾ ಇದ್ರು. ಮಾಟಗಾತಿಯ ಸುತ್ತೂ ಒಂದು ತೆಳುವಾದ ಬೆಳಕಿನ ಪ್ರಭಾ ವಲಯ ಸೃಷ್ಟಿಯಾಗ್ಬಿಟ್ಟಿದೆ. ಅದು ಮಳೆಗಾಲದ ಸಾಯಂಕಾಲದಲ್ಲಿ ಸೂರ್ಯ ಸಮ್ಮುಖದಲ್ಲಿ ಸೃಷ್ಟಿಯಾಗುವ ತಿಳಿ ರಂಗುಗಳ ಕಾಮನ ಬಿಲ್ಲಿನ ಮೊದಲನೇ ಲೇಯರ್ನಷ್ಟು ಮಂದವಾಗಿರುತ್ತೆ. ಮಾರ್ಕಾಂಡಿ ಒಲದವರಿಗೆ ಆಗೋದೆ ಅದು. ಅವರ ಸುತ್ತ ಪ್ರಭಾ ವಲಯ ಏರ್ಪಡುತ್ತೆ, ಒಂದಲ್ಲ ಏಳು ಸುತ್ತಿನ ಬೆಳಕು ನಿರ್ಮಾಣವಾಗುತ್ತೆ. ಈ ಧೂರ್ತ ಹೆಂಗಸು ಆಗ್ಲೇ ಮಾರ್ಕಾಂಡಿ ದೇವತೆಯ ಗರ್ಭಗೃಹಕ್ಕೆ ಸನಿಹವಾಗಿದ್ದಾಳೆ. ಮೊದಲ ವರ್ತುಲ ಸೃಷ್ಟಿಯಾಗಿದೆ. ಈ ರಾತ್ರಿ ಕಳೆದು ಬೆಳಕು ಹರಿಯೋ ಹೊತ್ತಿಗೆ ಬಹುಶಃ ಉಳಿದ ಆರು ವರ್ತುಲಗಳು ಸೃಷ್ಟಿ ಆಗಿಯೇ ಬಿಡ್ತವೆ. ಸೂರ್ಯೋದಯದ ಹೊತ್ತಿಗೆ ಅವಳ ಹಣೆಯಲ್ಲಿ ಮಾರ್ಕಾಂಡಿ ದೇವತೆ ದಿನಮಣಿಗಿಂತ ಪ್ರಖರವಾಗಿ ಧಗಧಗಿಸ್ತಾ ಇರ್ತಾಳೆ. ಆಮೇಲೆ ಮಾಟಗಾತಿಯನ್ನ ನಿಯಂತ್ರಿಸೋದು ಜಗತ್ತಿನ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಅಗ್ನಿನಾಥ ಅಂತ ಮನದಲ್ಲೇ ಹೇಳ್ಕೊಂಡು ನಿಟ್ಟುಸಿರಿಟ್ರು ಕಪಾಲನಾಥ. ಸರಿಯಾಗಿ
ಅದೇ ಹೊತ್ತಿನಲ್ಲಿ ಅತ್ಯಂತ ಅಪಾಯಕಾರಿಯಾದ ಆ ಕಾಳಸರ್ಪ ತನ್ನ ದೇಹವನ್ನ ಕೊನೆಯ ಬಾರಿಗೆ ಮುದುರಿ ಸುತ್ತಕೊಂಡು ಎಡೆಯನ್ನ ಅದುಮಿ ಸಂಕುಚಿತಗೊಳಿಸಿಕೊಂಡು ಅಗ್ನಿನಾಥ ಹೊತ್ತುಕೊಂಡಿದ್ದ ಬಿದಿರಿನ ಬುಟ್ಟಿಯ ಮೇಲೆ ನಿರಾತಂಕವಾಗಿ ಸ್ಥಾಪಿತವಾಗ್ಬಿಟ್ಟಿತ್ತು. ಬೆಚ್ಚಿ ಬಿದ್ದ ಅಗ್ನಿನಾಥ ಹಾವು ಎಡೆಯಾಡಿಸ್ತಾ ಇಲ್ಲ, ಹಿಸ್ ಅಂತ ಅಂತಾ ಇಲ್ಲ, ಅಪ್ಪಳಿಸಿ ಬುಟ್ಟಿಗೆ ಬಡಿತಾ ಇಲ್ಲ. ಅದೆಲ್ಲ ಮಾಡ್ತಾ ಇದ್ರೆ ಹೇಗೋ ಹೋರಾಡಬಹುದಾಗಿತ್ತು. ಶತ್ರು ಮೌನಿಯಾದಾಗ ಅದನ್ನ ಎದುರಿಸೋದು ತುಂಬಾ ಕಷ್ಟ. ಅಪಾಯ ಎಂಬುದು ಯಾವ ದಿಕ್ಕಿನಿಂದ ಬರಬಹುದೋ ಊಹಿಸೋದು ಬಹಳ ಕಷ್ಟ. ಅಗ್ನಿನಾಥ ನಿಧಾನವಾಗಿ ತಲೆ ಎತ್ತಿ ನೋಡ್ದ. ಸರಿಯಾಗಿ ಅವನ ನೆತ್ತಿ ಮೇಲೆ ಸರ್ಪದ ಕಣ್ಣುಗಳು ಜಗ ಜಗನೆ ಹೊಳೆಯೋದು ಕಾಣಿಸ್ತು. ಅದು ಬುಟ್ಟಿಯ ಮೇಲೆ ಸ್ಥಾಪಿತವಾಗ್ಬಿಟ್ಟಿತ್ತು. ರಾತ್ರಿ ಇಡೀ ಹಾಗೆ ಇರುತ್ತೆ. ಒಂದೇ ಒಂದು ರಾತ್ರಿ ಅದು ತನ್ನ ಕದಲದೆ ನಿಯಂತ್ರಿಸಿ ತನ್ನ ಒಡತಿಯ ಶಕ್ತಿ ಸ್ಥಾವರವನ್ನ ರಕ್ಷಿಸಿಬಿಟ್ರೆ ಸಾಕು. ನಾಳೆ ಮುಂಜಾನೆ ಸೂರ್ಯನ ಮೊದಲ ಕಿರಣ ನೆಲಕ್ಕೆ ಬಿದ್ದುಬಿಟ್ರೆ ಮುಗಿದೇ ಹೋಯಿತು. ಕೃಷ್ಣ ಸರ್ಪ ಎಂಬುದು ಮಾಟಗಾತಿಯ ಪಾಲಿಗೆ ಹಗ್ಗದ ತುಂಡು. ಅಷ್ಟು ಬಲಿಷ್ಠಳಾಗ್ಬಿಡ್ತಾಳೆ ತೇಜಮ್ಮ. ಅವಳಿಗೆ ಮಾರ್ಕಾಂಡಿ ದೇವತೆ ಒಲಿಯ ತೊಡಗಿದ್ದಾಳೆ ಎಂಬ ಸಂಗತಿ ತನ್ನ ಗುರುಗಳಾದ ಕಪಾಲನಾಥರ ಒಂದೇ ಒಂದು ನಿಟ್ಟುಸಿರಿನಲ್ಲೇ ತನಗೆ ಅರ್ಥವಾಗ್ತಾ ಇದೆ. ಇನ್ನು ತಾನು ಹೀಗೆ ಕದಲದೆ ಕಲ್ಲಿನಂತೆ ಕುಳಿತು ಪ್ರಯೋಜನವಿಲ್ಲ. ಎಲ್ಲ ಮುಗಿದ ಮೇಲೆ ಕದಲಿ ಪ್ರಯೋಜನವಿಲ್ಲ. ಹಾಗನ್ನಿಸಿದ ಮರುಕ್ಷಣವೇ ಅಗ್ನಿನಾಥ ತಾನೇ ಕಟ್ಟಿಕೊಂಡಿದ್ದ ಬುಟ್ಟಿಯ ಮನೆಯೊಳಗೆ ಅತಿ ಕಷ್ಟದಿಂದ ಸರಿದಾಡಿ ಕಾಲು ಮಡಚಿ ಇಡೀ ದೇಹವನ್ನ ಉಸಿರಾಟದ ನಿಯಂತ್ರಣದ ನೆರವಿನಿಂದ ಚಿಕ್ಕದು ಮಾಡಿಕೊಂಡು ಎಷ್ಟೋ ಹೊತ್ತಿನ ಪ್ರಯತ್ನದ ನಂತರ ಒಂದು ಪದ್ಮಾಸನ ಹಾಕಿಯೇ ಬಿಟ್ಟ. ಹಿಸ್ ಎಂದಿತ್ತು ಹಾವು. ಅದು ಬರಿಯ ಬುಸುಗುಡುವಿಕೆ ಅಲ್ಲ. ಕೃಷ್ಣ ಸರ್ಪ ಬುಟ್ಟಿ ಮೇಲೆ ಕುಳಿತು ಅದರ ರಂಧ್ರದ ಒಳಗಿನಿಂದ ತನ್ನ ವಿಷದ ಉಸಿರನ್ನ ಒಳಕ್ಕೆ ತಳ್ಳುತ್ತಾ ಇದೆ. ಸಾಮಾನ್ಯವಾಗಿ ಮಧ್ಯರಾತ್ರಿಯಲ್ಲಿ ಹಕ್ಕಿಗಳ ಕಿರಿದಾದ ಗೂಡುಗಳ ಒಳಕ್ಕೆ ಹೀಗೆ ನುಗ್ಗುವ ಕೃಷ್ಣ ಸರ್ಪಗಳು ಹಕ್ಕಿ ಮರಿಗಳಿಗೆ ಬಾಯಿ ಹಾಕೋದಕ್ಕೆ ಮುಂಚೆ ವಿಷದ ಉಸಿರು ನೂಕ್ಬಿಡ್ತವೆ. ಅತ್ಯಂತ ಕಿರಿದಾದ ಬಿಗಿಯಾದ ಹಕ್ಕಿ ಗೂಡುಗಳಲ್ಲಿ ವಿಷ ಅನಿಲ ಸೇರ್ಕೊಂಡ ಕೂಡಲೇ ರೆಕ್ಕೆ ಪಡಪಡಿಸುವ ಸಾಧ್ಯತೆಗಳು ಇಲ್ಲದೆ ಹಕ್ಕಿಗಳು ಅಲ್ಲೇ ಸತ್ತೋಗ್ಬಿಟ್ಟಿರ್ತವೆ. ಆಮೇಲೆ ನಾಲ್ಗೆ ಚಾಚದರೆ ಸಾಕು, ತಾನು ಮನುಷ್ಯ, ಅಷ್ಟು ಬೇಗ ಸಾಯಲಾರೆ. ರಾತ್ರಿ ಇಡೀ ವಿಷದ ಗಾಳಿ ನೂಕಿದ್ರು ಸಾಯಲಾರೆ, ಆದರೆ ಮೆದುಳು? ಕೃಷ್ಣ ಸರ್ಪದ ಆ ಭಯಂಕರ ವಾಸನೆಗೆ, ಆ ಶಬ್ದಕ್ಕೆ, ಅದರ ಸರಿದಾಟಕ್ಕೆ ಈಗಾಗಲೇ ಆಯ ತಪ್ಪಿರುವ ಮೆದುಳು ರಾತ್ರಿ ಇಡೀ ವಿಷದ ಗಾಳಿ ಕುಡಿದ್ರೆ ಪೂರ್ತಿ ಮಂಕಾಗಿ ಹೋಗುತ್ತೆ. ಆಮೇಲೆ ತಾನು ಕುಳಿತಿದ್ದು ವೇಸ್ಟ್. ಹಾಗಾಗ್ಕೂಡುದು, ಹಾಗಂತ ನಿರ್ಧರಿಸಿದವನೇ ಪದ್ಮಾಸನ ಬಿಗಿ ಮಾಡಿಕೊಂಡು ಒಂದು ದೀರ್ಘವಾದ ಉಸಿರು ಎದೆಯ ತಿತ್ತಿಗಳಿಗೆ ಎಳ್ಕೊಂಡ. ನೆತ್ತಿ ಮೇಲೊಂದು ಕಾಳಸರ್ಪ ಕುಳಿತಿದೆ ಎಂಬುದನ್ನು ಕ್ಷಣಕಾಲ ಮರೆತು ಅತ್ಯಂತ ವಿಶ್ವಾಸದಿಂದ, ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ತನ್ನ ಇಷ್ಟ ದೈವವಾದ ಶಂಭೋ ಶಂಕರನನ್ನು, ವಿದ್ಯೆ ಕಲಿಸಿದ ಪರಮ ಗುರುವನ್ನು ಸ್ಮರಿಸಿದ. ಹಿಂದೆಯೇ ತನ್ನ ಬಹು ಕಷ್ಟದ ಕಲಿಕೆಯ ವಿದ್ಯೆಯ ಪ್ರಯೋಗವನ್ನು ಪ್ರಾರಂಭ ಮಾಡಿಯೇ ಬಿಟ್ಟ. ವರ್ಣ ವಿದ್ಯಾ ಪ್ರಯೋಗ ಇನ್ನೇನು ಶುರುವಾಗಲಿತ್ತು.